ಬೆಂಡರ್ವಾಡಿ ಗ್ರಾಮದ ನಿವಾಸಿ. ಇಲ್ಲಿ ನಾನು ಮೊದಲ ಪದವೀಧರ, ನಂತರ ನಾನೇ ಮೊದಲ ಎಂಪ್ಲಾಯಿ. ಇವತ್ತು ನಮ್ಮೂರು ಇಡೀ ಕರ್ನಾಟಕದಲ್ಲೇ ಮಾದರಿ ಗ್ರಾಮದತ್ತ ಮುನ್ನಡೆದಿದೆ. 40 ಹೆಚ್ಚು ಸರ್ಕಾರಿ ನೌಕರರಿದ್ದಾರೆ, 50 ಹೆಚ್ಚು ಪದವೀಧರರು ನಮ್ಮೂರಿನಲ್ಲಿ ಇದ್ದಾರೆ. 120 ಮನೆಗಳು ಉಂಟು. ಪ್ರತಿ ಮನೆಯಲ್ಲಿಯೂ ಕೂಡ ಇವತ್ತು ವಿದ್ಯಾವಂತರಿದ್ದಾರೆ. ಇದಕ್ಕೆ ಸ್ಫೂರ್ತಿ ಮತ್ತು ಪ್ರಭಾವವನ್ನು ತುಂಬಿದರು ನಮಗೆ ಶಿಕ್ಷಣ ಭೀಷ್ಮ ಎಂದೇ ಖ್ಯಾತರಾದಂತಹ ಇಂದಿನ ಗೃಹ ಸಚಿವರು, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆ ಎಚ್ ಎಂ ಗಂಗಾಧರಯ್ಯನವರು. ಅವರ ಪ್ರಭಾವ ನನ್ನ ಮೇಲೆ ಬಿದ್ದು ನಾನು ಈ ಊರಿಗೆ ಒಂದು ಕಾಯಕಲ್ಪ ಮಾಡಬೇಕು ಅಂತೇಳಿ ಸುಮಾರು 15 ವರ್ಷಗಳ ಹಿಂದೆಯೇ ನಾವೆಲ್ಲ ಸೇರಿ ಶ್ರಮ ಹಾಕಿ ರಸ್ತೆ ಮಾಡ್ಕೊಂಡ್ವಿ. ಸುಭಾಷ್ ಬರ್ಣಿ ಅಂತ ಆ ಕಾಲಕ್ಕೆ ಐಪಿಎಸ್ ಅಧಿಕಾರಿಯಾಗಿದ್ದಂಥವ್ರು, ಇಡೀ ರಾಜ್ಯದ ಸುದ್ದಿ ಮಾಡಿದಂಥವ್ರು, DGP ಆಗಿದ್ದವರು. ಅವ್ರು ಹೋಗಿ ಕೇಳಿದ್ವಿ ನಮ್ಮೂರಿಗೆ ಬಸ್ ಕೊಡಿಸಿ ಅಂದ್ಬಿಟ್ಟು. ಬಸ್ ಬಂತು, ಗ್ರಂಥಾಲಯ ಆಯಿತು, ಮತ್ತೊಂದಾಯಿತು. ಈ ಎಲ್ಲ ಹಿನ್ನೆಲೆಯ ಒಳಗಡೆ ದಿನೇ ದಿನೇ ನಮ್ಮೂರು ಪ್ರಗತಿ ಆಗ್ತಾ ಇದೆ. ಅದಕ್ಕೆ ಊರಿನ ಸಹಕಾರ, ತಂದೆ ತಾಯಿಗಳು, ನಮ್ಮ ಹಿರಿಯರು, ಚಿಕ್ಕಪ್ಪ ದೊಡ್ಡಪ್ಪಂದರು, ನಮ್ಮೂರಿನ ಬಹುದೊಡ್ಡ ಸಂಖ್ಯಾತ, ಬಹುದೊಡ್ಡ ಸಹೃದಯರು, ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮೂರು ಪ್ರಗತಿ ಪರವಾಗಿ ಹೋಗಿದೆ. ಇವತ್ತೇನು ಬಂದಿದ್ದಾರೆ, ಇವತ್ತು ಸಾಯಿ ವಿದ್ಯಾಲಯ ಸಂಸ್ಥೆ ಬ್ಯಾಂಗ್ಳೂರಿಂದ ಅವರು ಸ್ವಚ್ಛ ಭಾರತವನ್ನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರಬೇಕು ಅಂದರೆ ಅವ್ರಿಗೆ ನಮಗೆ ಖುಷಿ ಆಗ್ತದೆ. ಊರಿನ ಪರವಾಗಿ ಅವ್ರಿಗೆ ಅಭಿನಂದಿಸಬೇಕು, ಗೌರವಿಸಬೇಕು ಅಂತ ಹೇಳಿ ಊರವರೆಲ್ಲ ಸೇರಿಕೊಂಡು ಇವತ್ತು ನಾವು ಅವ್ರಿಗೆ ಗೌರವಿಸಿದ್ದೀವಿ ಹೇಳಬೇಕು ಅಂತಿದೆ. ಉಪ ಮುಖ್ಯಮಂತ್ರಿಗಳ ಒಂದು ಸಂದೇಶವನ್ನು ನಿನ್ನೆ ಮಧ್ಯಾಹ್ನ ಇಷ್ಟೊತ್ತಲ್ಲ ನನ್ನ ಜೊತೆ ಮಾತಾಡ್ತದೆ ಬ್ಯಾಂಗ್ಳೂರು ವಿಧಾನಸೌಧದಲ್ಲಿ ಇರಬೇಕು ಅಂದರೆ ಹಾಗೆ ಇದೆಲ್ಲ ಮಾಡ್ತಾ ಇದ್ದೀನಿ. ತುಂಬ ಖುಷಿ, ಚೆನ್ನಾಗಿ ಮಾಡಿ, ಬರೀ ಸಾಲು ಬಿಡಿ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ, ಅನ್ನ ಸಾರು ಪಾಯ್ಸ.